ಮಾಜಿ ಸಚಿವ ಎಚ್ ನಾಗೇಶ್ ಕಾಂಗ್ರೆಸ್ ಸೇರ್ಪಡೆ ಮುಳುಬಾಗ್ಲು ಬೇಡ ಮಹದೇವಪುರದತ್ತ ನಾಗೇಶ್ ಚಿತ್ತ ಯಾಕೆ ಮಹದೇವಪುರದಿಂದ ನಾಗೇಶ್ಗೆ ಟಿಕೆಟ್ ಸಿಗುತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಮುಳುಬಾಗ್ಲು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ನಾಗೇಶ್ ಮಾಜಿ ಸಚಿವರು ಕೂಡ ಕೊನೆ ಕ್ಷಣದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊನೆ ಕ್ಷಣದಲ್ಲಿ ಟಿಕೆಟ್ ಪಡೆದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಗೆದ್ದಂತವ್ರು ಎಚ್ ನಾಗೇಶ್ ಅಲ್ಲಿ ಕಾಂಗ್ರೆಸ್ನಿಂದ ಕೊತ್ತೂರು ಮಂಜುನಾಥ್ ಸ್ಪರ್ಧೆ ಮಾಡಬೇಕಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆದರೆ ಕೊನೆ ಕ್ಷಣದಲ್ಲಿ ಅವರ ಒಂದು ಕೇಸ್ ವಿಚಾರವಾಗಿ ಅವರಿಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಆಗಲಿಲ್ಲ ಆಗ ತರಾತುರಿಯಲ್ಲಿ ಇದೇ ಕೊತ್ತೂರು ಮಂಜುನಾಥ್ ಎಚ್ ನಾಗೇಶ್ ಅವರನ್ನು ಆಯ್ಕೆ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು ಒಂದು ರೀತಿ ಕಾಂಗ್ರೆಸ್ ಸಪೋರ್ಟ್ ಮಾಡದಂತೆ ಆಗಿತ್ತು ಗೆದ್ದರು ಆದರೆ ಈಗ ಏನು ಮಾಡ್ತಾರೆ ಎಚ್ ನಾಗೇಶ್ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಸಂಕ್ರಾಂತಿಗೆ ಕಾಂಗ್ರೆಸ್ ಸೇರ್ತಾರೋ ಪಕ್ಕಾ ಸಂಕ್ರಾಂತಿಗೆ ಕಾಂಗ್ರೆಸ್ ಸೇರೋದು ಪಕ್ಕ ಆಗಿದೆ ಅಲ್ಲಿಗೆ ಎಚ್ ನಾಗೇಶ್ ಕಾಂಗ್ರೆಸ್ ಇದ್ದಾರೆ ಒಂದು ರೀತಿ ಸೇರಿದಂತನೇ ಅದರಲ್ಲೇನು ಡೌಟೇ ಇಲ್ಲ ಹಾಗಿದ್ರೆ ಎಚ್ ನಾಗೇಶ್ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ ಕೊತ್ತೂರು ಮಂಜಾತ್ ಕತೆ ಏನು ಈ ಬಗ್ಗೆ ಚರ್ಚೆ ಆಗ್ತಿದೆ ಆದರೆ ಇದೇ ನಾಗೇಶ್ ಹಿಂದೆ ಏನು ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು ಇಂಡಿಪೆಂಡೆಂಟ್ ಆಗಿದ್ರೂ ಕೂಡ ಯಡಿಯೂರಪ್ಪ ಸರ್ಕಾರದಲ್ಲಿ ಮಂತ್ರಿಯಾಗಿ ಸ್ವಲ್ಪ ದಿನ ಇದ್ದರು ಅದಾದಮೇಲೆ ಅವ್ರ ಮೇಲೆ ಕೆಲವೊಂದಿಷ್ಟು ಆರೋಪ ಬಂತು ಅದಾದಮೇಲೆ ಅವರನ್ನು ಕೈ ಬಿಡುವಂಥ ಕೆಲಸ ಕೂಡ ಆಯಿತು ಈಗ ಮಾಜಿ ಸಚಿವರು ಪಕ್ಷೇತರ ಶಾಸಕರು ಆಗಿದ್ದಾರೆ ಸೊ ಕಾಂಗ್ರೆಸ್ ಸೇರ್ಪಡೆಯಾದರೆ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದಿಂದ ಅವರು ಟಿಕೆಟ್ ಕೇಳ್ತಾ ಇಲ್ಲ ನನಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ ಆದರೆ ಮಹದೇವಪುರದಲ್ಲಿ ಈಗಾಗಲೇ ಕಮಲಾಕ್ಷಿ ರಾಜಣ್ಣ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಒಂದು ಆಲೋಚನೆ ಇದೆ ಅವರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಸ್ವಲ್ಪ ಹೈಕಮಾಂಡ್ ಶ್ರೀರಕ್ಷೆ ಇದೆ ಅನ್ನೋ ಒಂದು ಮಾತು ಕೇಳಬಾರ್ದಿದೆ ಕೆ ಸಿ ವೇಣುಗೋಪಾಲ್ ಏನಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಅವರ ಒಂದು ಅಭ್ಯರ್ಥಿಯವರು ಅವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಆದರೆ ಎಚ್ ನಾಗೇಶ್ ಈಗ ನನಗೆ ಮಹದೇಪುರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೊಡಿ ಅನ್ನೋ ಒಂದು ಮಾತನ್ನ ಕೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ನ ಭೇಟಿಯಾಗಿ ಚರ್ಚೆ ಕೂಡ ಆಗಿದೆ ಅದರ ಜೊತೆಗೆ ಮಹದೇಪುರದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ವಾರ್ಡ್ಗಳಿಗೆ ಭೇಟಿ ನೀಡಿ ಜನರನ್ನ ವೋಟರ್ಗಳನ್ನು ಕೆಲವೊಂದಿಷ್ಟು ಸ್ಥಳೀಯ ನಾಯಕರನ್ನು ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ ಮಾತುಕತೆಯನ್ನ ಮಾಡ್ತಿದ್ದಾರೆ ಮನೆ ಮನೆಗೆ ಹೋಗಿ ಈಗಾಗಲೇ ಪ್ರಚಾರವನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ ಎಚ್ ನಾಗೇಶ್ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ ಕೆಲವೊಂದಿಷ್ಟು ಮಾಜಿ ಕಾರ್ಪೊರೇಟರ್ಗಳು ಸ್ಥಳೀಯ ವಾರ್ಡ್ ಮುಖಂಡರನ್ನ ಭೇಟಿಯಾಗಿ ತಾನು ಮಹದೇವಪುರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದೇನೆ ಅನ್ನೋ ಒಂದು ಮಾಹಿತಿಯನ್ನು ಹಂಚಿಕೊಂಡು ಅವರು ಮಹದೇವಪುರಕ್ಕೆ ನಿಲ್ಲುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡ್ರೂ ಕೂಡ ಕಮಲಾಕ್ಷಿ ರಾಜಣ್ಣ ಅವ್ರಿಗೆ ಹೈಕಮಾಂಡ್ ಶ್ರೀರಕ್ಷೆ ಇದೆ ಹಾಗಾಗಿ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಒಂದು ಕಡೆ ಹೆಚ್ಚು ನಾಗೇಶ್ ಕಾಂಗ್ರೆಸ್ ಸೇರ್ಪಡೆಯಾಗಿ ಮಹದೇವಪುರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಹಾಗಾಗಿ ಇಲ್ಲೂ ಕೂಡ ಮಹದೇವಪುರದಲ್ಲಿ ಕಾಂಗ್ರೆಸ್ ಏನು ಕಮಲಾಕ್ಷಿ ರಾಜಣ್ಣ ವರ್ಸಸ್ ಎಚ್ ನಾಗೇಶ್ ಆಗುತ್ತಾ ಅರವಿಂದ್ ಲಿಂಬಾವಳಿ ಈಗಾಗಲೇ ಬಿ ಜೆ ಪಿಯಿಂದ ಸತತವಾಗಿ ಗೆದ್ಕೊಂಡು ಬರ್ತಿದ್ದಾರೆ ಅವರನ್ನು ಆ ಕ್ಷೇತ್ರವನ್ನು ಬಿಡಿಸಿ ಬೇರೆ ಕ್ಷೇತ್ರಕ್ಕೆ ಹೋಗಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಏನು ಕ್ಯೂ ಗಟ್ಟಿ ನಿಂತಿದ್ದಾರೆ ಕಮಲಾಕ್ಷಿ ರಾಜಣ್ಣ ಇದರಲ್ಲಿ ನಂಬರ್ ಒನ್ ಆಗಿದ್ರೆ ಈಗ ಎಚ್ ನಾಗೇಶ್ ನಂಬರ್ ಟು ಸೊ ಎಚ್ ನಾಗೇಶ್ ಮುಳುಬಾಗ್ಲನ್ನು ಬೇಡ ಅಂದಿದ್ದು ಯಾಕಪ್ಪ ಅಂದರೆ ಅಲ್ಲಿ ಕೊತ್ತೂರು ಮಂಜಾದ್ ಮತ್ತೆ ಬರಬಹುದು ಕತ್ತೂರ ಮಂಜುನಾಥ್ ಕೇಸ್ ಕ್ಲಿಯರಾಗಿ ಆ ಕೇದರಿಂದ ಸ್ಪರ್ಧೆ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಹಾಗಾಗಿ ನಂಗೆ ಟಿಕೆಟ್ ಸಿಗಲ್ಲ ಅನ್ನೋ ಒಂದು ಕನ್ಫರ್ಮ್ ಅವ್ರಿಗೆ ಜೊತೆಗೆ ಒಂದು ವೇಳೆ ಕೊತ್ತೂರು ಮಂಜುನಾಥ್ ಬಂದಿಲ್ಲ ಅಂದರೂ ಕೂಡ ಕೆ ಎಚ್ ಮುನಿಯಪ್ಪ ಅವರು ಮುಳುಬಾಗ್ಲಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸಿದ್ದರಾಮಯ್ಯರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಕೆ ಎಚ್ ಮುನಿಯಪ್ಪ ಮುಳುಬಾಗಲೋದ್ರೆ ಸ್ವಲ್ಪ ಪಾಸಿಟಿವ್ ಆಗ್ಬೋದು ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರದಲ್ಲಿ ಇರೋದರಿಂದ ಕೆ ಎಚ್ ಮುನಿಯಪ್ಪ ಮುಳುಬಾಗ್ಲಿಗೆ ಹೋಗ್ಬಹುದು ಹಾಗಾಗಿ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟರೆ ಎಚ್ ನಾಗೇಶ್ಗೆ ಟಿಕೆಟ್ ಸಿಗಲ್ಲ ಹೀಗಾಗಿ ಮಹದೇವಪುರದಿಂದ ಟಿಕೆಟ್ ಕೊಡಿ ಮೀಸಲು ಕ್ಷೇತ್ರ ಅದು ಕೂಡ ಅನ್ನೋ ಒಂದು ಲೆಕ್ಕಾಚಾರವನ್ನು ಎಚ್ ನಾಗೇಶ್ ಮುಂದಿಟ್ಟಿದ್ದಾರೆ ನೋಡೋಣ ಮಹದೇಪುರದಿಂದ ನಿಂತ್ಕೊಳ್ತಾರ ಎಚ್ ನಾಗೇಶ್ ಎಚ್ ನಾಗೇಶ್ ಮಹದೇವಪುರ ನಿಂತ್ಕೊಂಡ್ರೆ ಗೆಲ್ತಾರ ಸೊ ಕಾಂಗ್ರೆಸ್ ಇಬ್ಬರು ಕೂಡ ಕಮಲಾಕ್ಷಿ ರಾಜಣ್ಣ ವರ್ಸಸ್ ಎಚ್ ನಾಗೇಶ್ ಆಗಿ ಏರ್ಪಡುತ್ತಾ ಅಥವಾ ಬಿ ಜೆ ಪಿ ವರ್ಷಸ್ ಕಾಂಗ್ರೆಸ್ ಆಗಬಹುದಾ ಈ ಒಂದು ಫೈಟ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು